ನಮ್ಮ ಜೊತೆ ಕರ್ನಾಟಕ ಬ್ರಾಹ್ಮಣ ಸಮಾಜದಿಂದ ಒಂದು ವಧುವಿನ ಅನ್ವೇಷಣೆಗೋಸ್ಕರ ನಮ್ಮ ಮುಂದೆ ಅವರ ತಂದೆ ತಾಯಿಯವರು ಬಂದಿದ್ದಾರೆ. ನಿಮ್ಮ ಮಗಳ ಹೆಸರೇನು ಸರ್? ಅಕ್ಷತಾ. ಅಕ್ಷತಾ ಅಂತ ಒಂದು ವಧುವಿಗೆ ಒಂದು ವರನ ನಿರೀಕ್ಷೆ ಇದೆ. ವಧು ಈಗ ಅಕ್ಷತನ ಕುಲ ಗೋತ್ರ ಎಲ್ಲ ನೀವು ನಮಗೆ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೇಷರಾಶಿ. ಯಾವ ತರದ ಒಂದು ಹುಡುಗನ ನಿರೀಕ್ಷೆಯಲ್ಲಿ ನೀವಿದ್ದೀರಾ? ಇಂಜಿನಿಯರಿಂಗ್ ಕಲ್ತವಳು. ಅಕ್ಷತ ಏನ್ ಕಲ್ತಿದ್ದಾಳೆ? ಇಂಜಿನಿಯರಿಂಗ್ ಆಗಿದೆ. ಕೆಲಸದಲ್ಲಿದ್ದಾಳ? ಇಂಜಿನಿಯರ್ ಕಲ್ತಂತ ಹುಡುಗ ಬೇಕು. ಎಷ್ಟು ಹೈಟ್ ಇದ್ದಾಳೆ? 5'3" 5'3" ಓಕೆ. ನಕ್ಷತ್ರ ಮತ್ತೆ ರಾಶಿ ಯಾವ್ದವಳದು? ಅಶ್ವಿನಿ. ಮೇಷರಾಶಿ. ಓಕೆ. ಈಗ ಹಾಗೇನಾದರೂ ಬೇರೆ ಏನಾದರೂ ಹೇಳಲಿಕ್ಕಿದೆಯಾ ಹುಡುಗಿಯ ಬಗ್ಗೆ? ಬೇರೆ ಅಂತ ಇಲ್ಲ. ಸ್ಫುರದ್ರೂಪಿ ಹುಡುಗನ ನಿರೀಕ್ಷೆಯಲ್ಲಿ ಅಕ್ಷತನ ತಂದೆ ತಾಯಿ ಇದ್ದಾರೆ. ಕೆಲಸಕ್ಕೆ ಕಳಿಸುವಂಥ ಹುಡುಗನು ಅವರು ನಿರೀಕ್ಷೆ ಪಡ್ತಾ ಇದ್ದಾರೆ ಅಕ್ಷತನಿಗೆ. ಕೆಲಸಕ್ಕೆ ಕಳಿಸುವಂಥ ಹುಡುಗ ಒಳ್ಳೆ ನೋಡ್ಲಿಕ್ಕೆ ಒಳ್ಳೆ ಸುಂದರ. ಅವಳು ಕಲ್ತಿದ್ದಾಳೆ, ಹಾಗೆ ಅವಳನ್ನು ಕೂಡ ಕೆಲಸಕ್ಕೆ ಕಳಿಸುವಂತಹ ಒಂದು ಹುಡುಗ ಬೇಕು. ಇಂಜಿನಿಯರ್ ಆಗಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅಭಿಪ್ರಾಯ? ಬ್ಯಾಂಕ್, MBA, ಬ್ಯಾಂಕ್ ಯಾವ ಉದ್ಯೋಗದಲ್ಲಿ ಒಂದು ಫಸ್ಟ್ ಪ್ರಿಫರೆನ್ಸ್? ಫಸ್ಟ್ ಪ್ರಿಫರೆನ್ಸ್ ಇಂಜಿನಿಯರಿಗೆ ಕೊಡ್ತಾ ಇದ್ದಾರಂತೆ. ನೀವು ಎಣಿಸಿದಂತ ವರ ನಿಮಗೆ ಸಿಕ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ತೆ. ನೀವಿಲ್ಲಿ ಯಾರ ಪರವಾಗಿ ಬಂದಿದ್ದೀರಿ? ನಾನು ನನ್ನ ಮಗಳಿಗೆ ವರ ಅನ್ವೇಷಣೆ ಸಲುವಾಗಿ ಬಂದಿದ್ದೇನೆ. ಓಕೆ. ಇವರ SSM ID 216647. SSM ID 216647. ಸರ್, ನಿಮ್ಮ ಮಗಳ ಹೆಸರು? ಶರಣ್ಯ ಅಂತ. ಅವರು ಏನು ಮಾಡಿಕೊಂಡಿದ್ದಾರೆ? ಅವಳು ಇಂಜಿನಿಯರಿಂಗ್ ಮುಗಿಸಿ ಈಗ ಜಾಬಲ್ಲಿದ್ದಾಳೆ. ಓಕೆ ಸರ್. ಅವರ ನಕ್ಷತ್ರ, ಗೋತ್ರ, ರಾಶಿ? ನಾವು ಮಾಧ್ವ ಬ್ರಾಹ್ಮಿನ್ಸ್, ತುಳು ಮಾತೃಭಾಷೆ. ಅವಳದು ನಕ್ಷತ್ರ ಪೂರ್ವ ಆಶ್ಲೇಷ ನಕ್ಷತ್ರ, ಆಮೇಲೆ ಕರ್ಕಾಟಕ ರಾಶಿ. ಓಕೆ. ನಿಮ್ಮ ಗೋತ್ರ ವಿಶ್ವಾಮಿತ್ರ ಗೋತ್ರ. ಓಕೆ ಸರ್. ನಿಮಗೆ ಯಾವ ರೀತಿಯ ವರ, ವರನಲ್ಲಿ ಎಂಥ ಗುಣ ಇರಬೇಕು? ವರ ಅವಳದು ಹೈಟ್ 5'7" ಇದ್ದಾರೆ. ಸಮಾನ ಎತ್ತರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಎತ್ತರ ಇದ್ದರೂ ನಡೀತದೆ. ಒಂದು ಫಿಸಿಕಲ್ ಫಿಟ್ ಇದರಲ್ಲಿ ಆ ರೀತಿದ ಒಂದು ಅಪೇಕ್ಷೆ. ಮತ್ತು ಜೀವನ ಪೂರ್ತಿ ಇಬ್ಬರು ಒಬ್ಬರನ್ನೊಬ್ಬರು ಅರಿತು ಬಾಳುವಂಥ ಒಂದು ದೊಡ್ಡ ಹೃದಯ ಶ್ರೀಮಂತಿಕೆ ಇರಬೇಕು ಅಂತ ಅಪೇಕ್ಷೆ. ಜಾಬ್ ಅಂತ? ಜಾಬ್ ಹೌದು. ಅವಳಿಗೆ ಅವಳದು ಇಂಜಿನಿಯರಿಂಗ್ ಆಗಿರೋದ್ರಿಂದ ಅದಕ್ಕಿಂತ ಹೆಚ್ಚು ಇರಬೇಕು ಹೊರತು ಕಡಿಮೆ ಇರಬಾರ್ದು, ಇಲ್ಲದ್ರೆ ಸಮಾನತೆ ಆದರೂ ಇರಬೇಕು ಅಂತ ಅಪೇಕ್ಷೆ. ಖಂಡಿತ ಸರ್, ನಿಮಗೆ ಅಂಥವರ ಸಿಕ್ಕೇ ಸಿಗ್ತಾನೆ. ಥ್ಯಾಂಕ್ ಯು. ಇವರ SSM ID 216647. ಥ್ಯಾಂಕ್ ಯು ಸರ್. SSM ID 216663. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, SSM ID 216663. ನಮ್ಮ ಜೊತೆ ಹರೀಶ್ ಅವರಿದ್ದಾರೆ. ಹರೀಶ್ ಅವರ ಜೊತೆ ಅವರ ಅಕ್ಕ, ಅಣ್ಣ ಮತ್ತು ಅತ್ತೆಗೆ ಬಂದಿದ್ದಾರೆ. ನಿಮ್ಮ ಡೀಟೇಲ್ಸ್ ಹೇಳಿ ಸರ್. ಹರೀಶ್. ನಕ್ಷತ್ರ, ರಾಶಿ? ಮೃಗಶಿರ ನಕ್ಷತ್ರ, ಮಿಥುನ ರಾಶಿ. ಯಾವ ರೀತಿಯ ಹುಡುಗಿಯ ನಿರೀಕ್ಷೆಯಲ್ಲಿ ಇದ್ದೀರಿ ನೀವು? ಏನಿಲ್ಲ, ಒಂದು SSLC ಇದು ವಿದ್ಯಾಭ್ಯಾಸ ಜಾಸ್ತಿ ಏನು ಬೇಕಾಗಿಲ್ಲ. ಪಾಪದ ಹುಡುಗಿ ಆದರೆ. ಹರೀಶ್ ಅವರು ಏನು ಕೆಲಸದಲ್ಲಿದ್ದಾರೆ? ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಹರೀಶ್ ಅವರಿಗೆ ಮೈಕ ಕೊಡಿ, ಅವರ ಡೀಟೇಲ್ಸನ್ನು ಹೇಳಿ, ಅವರಿಗೆ ಯಾವ ರೀತಿಯ ಹುಡುಗಿ ಬೇಕು ಅಂತ ಅವರ ಬಾಯಲ್ಲೇ ಹೇಳಿ. ನಮಗೇನು ಯಾವ ರೀತಿ ಹುಡುಗಿ ಬೇಡ, ಆದರೆ ಮನೆಗೆ ಹೊಂದಿಕೊಂಡು ಹೋಗ್ಬೇಕು ಅಷ್ಟೇ. ಓಕೆ. ಓಕೆ. ಹುಡುಗಿ ಕಲ್ತಿರಬೇಕು ಅಂತ ಹಾಗೇನಿಲ್ಲ? ಹಾಗೇನಿಲ್ಲ. ಓಕೆ. ಓಕೆ. ಜಾತಕದಲ್ಲಿ ಟ್ಯಾಲಿ ಆಗಿ ಹುಡುಗಿ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಒಂದು ಒಳ್ಳೆಯ ನಿರೀಕ್ಷೆಯಲ್ಲಿ ಹರೀಶ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ನೀವು ಮೆಚ್ಚುವಂತಹ, ನಿಮ್ಗೆ ಇಷ್ಟಪಡುವಂಥ, ನಿಮ್ಮ ಮನೆಯವರು ಎಲ್ಲ ಮೆಚ್ಚುವಂಥ ಒಂದು ಹುಡುಗಿ ನಿಮಗೆ ಸಿಕ್ಕಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಇವರ SSM ID 216871. ಸರ್, ನೀವು ಯಾರ ಪರವಾಗಿ ಬಂದಿದ್ದೀರಿ? ನಾನು ಸತೀಶ್ ಕುಮಾರು, ಕುಶಾಲನಗರ ಬಂದದ್ದು. ವಿಶ್ವಮಿತ್ರ ಗೋತ. ನನ್ನ ಮಗಳಿಗೆ ಒಂದು ವರ ಹುಡುಗನ ಹುಡುಕ್ತಾ ಇದ್ದೀನಿ. ಅವಳು ಹೋಮಿಯೋಪತಿ MD ಮಾಡ್ತಾ ಇದ್ದಾಳೆ. ಕಳೆ ವರ್ಷದಲ್ಲಿ, ಇನ್ನು 4 ತಿಂಗಳಲ್ಲಿ ಮುಗೀತದೆ. ಮತ್ತು ಪ್ರಾಕ್ಟೀಸ್ ಮಾಡೋದು ಇಚ್ಛೆ ಇದೆ. ಹುಡುಗ ನಾವು ಹವಿಕರು ಅಂತ ಒಂದು ಹುಡುಗ ಪೋಸ್ಟ್ ಗ್ರಾಜುಯೇಷನ್ ಆದದ್ದು. ಹಾಗೆ
ಹುಡುಗಿಗೆ ಸಹಕಾರ ಮಾಡೋನು, ಪ್ರಾಕ್ಟೀಸ್ ಮಾಡೋಕೆ ಅವಕಾಶ ಕೊಡೋನ ಹುಡುಕ್ತಾ ಇದ್ದೀವಿ. ಓಕೆ ಸರ್, ನಿಮ್ಗೆ ಅಂದರೆ ಹವ್ಯಕ ಹುಡುಗ ಬೇಕು. ಹವ್ಯಕ ಹುಡುಗ ಇದ್ದರೆ ಒಳ್ಳೆಯದು, ಅದು ಬಿಟ್ಟರೆ ಬೇರೆ ಯಾರು ಹೈಲಿ ಕ್ವಾಲಿಫೈಡ್ ಸ್ವಲ್ಪ ಒಳ್ಳೆ ಓದಿದವರಿದ್ದರೆ ಉತ್ತಮ ಅಂತ ಕೇಳಿ. ಓಕೆ ಸರ್, ಖಂಡಿತ ನಿಮಗೆ ನಿಮ್ಮ ಇಚ್ಛೆ ಅಂತ ಹುಡುಗ ಸಿಕ್ಕೇ ಸಿಗ್ತಾನೆ. ಶಿಂಕರ ಟಿವಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಇದು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಇನ್ನು ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತೇನೆ. ಓಕೆ ಸರ್, ಇವರ SSM ID 216871. ಮತ್ತೊಮ್ಮೆ SSM ID 216871. ಥ್ಯಾಂಕ್ ಯು ಸರ್. ಇಲ್ಲಿ SSM ID 214139, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, SSM ID 214139, ರವೀಂದ್ರ ಅಂತ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ರವೀಂದ್ರ ಅವರೇ, ಯಾವ ರೀತಿಯ ಹುಡುಗಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಡೀಟೇಲ್ಸ್ ಹೇಳಬೇಕು, ರಾಶಿ, ನಕ್ಷತ್ರ ಮತ್ತು ಗೋತ್ರ. ನನ್ನ ಹೆಸರು ಕೆ ರವೀಂದ್ರ ಇತ್ತಾಳ, ಮಕ ಧನುಷ್ ನಕ್ಷತ್ರ, ಮಗ ರಾಶಿ, ವಿಶ್ವಾಮಿತ್ರ ಗೋತ್ರ. ಮತ್ತು ಯಾವ ರೀತಿಯ ಹುಡುಗಿ ಬೇಕು, ಮತ್ತು ನಿಮ್ಮ ಉದ್ಯೋಗ ಏನು ಅಂತ ಹೇಳಿ. ನಮ್ಮ ಉದ್ಯೋಗ, ನಾವು SSLC ಮಾಡಿದ್ದೇನೆ, SSLC ಮಾಡಿ ಈಗ ಪೌರಾಹಿತ್ಯ ಮಾಡ್ತಿದ್ದೇನೆ ಅರ್ಚಕರ್ವತಿ. ಹಾಗೂ ನಮಗೆ ಬ್ರಾಹ್ಮಣರ ಹುಡುಗಿ, ಯಾವುದು SSLC ಆಗಿ ಒಳ್ಳೆ ಓದು ಅದರಡ್ಡಿಲ್ಲ. ನಿಮ್ಗೇನಾದರೂ ಹೇಳಲಿಕ್ಕಿದೆಯಾ ರವೀಂದ್ರರಿಗೆ, ಯಾವ ರೀತಿಯ ಹುಡುಗಿ ಬೇಕು, ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ? ಅಮ್ಮ ಅಣ್ಣನ ನೋಡ್ಕೊಂಡ್ರೆ ಸಾಕು, ಅಷ್ಟೇ. ಅಷ್ಟೇ, ನೋಡ್ಕೊಂಡ್ರೆ ಸಾಕು, ಮತ್ತೇನು ಬೇಡ. ಒಳ್ಳೆ ರೀತಿ. ನಾವು ಎಲ್ಲಿಂದ ಬಂದಿದ್ದೀರಾ ಸರ್? ಶಾಲಿಗ್ರಾಮದಿಂದ ಬಂದಂತಹ ರವೀಂದ್ರ ಅವರಿಗೆ ಮನೆಗೆ ಹೊಂದುವಂತಹ ಹುಡುಗಿ ಬ್ರಾಹ್ಮಣರ ವಧು ಬೇಕು. ಪುರೋಹಿತ ಉದ್ಯೋಗದಲ್ಲಿ ಅವರಿದ್ದಾರೆ. ನಿಮಗೆ ಒಂದು ಉತ್ತಮ ಜೀವನ ಸಂಗತಿ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಸರ್. ಥ್ಯಾಂಕ್ ಯು.